ರುವ ಸತ್ಯವೇದ ಪಠಣ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸುತ್ತೇವೆ ಪ್ರಿಯ ಕೇಳುಗರೆ ಈ ಕಾರ್ಯಕ್ರಮವು ಸತ್ಯವೇದದಲ್ಲಿ ಇರುವಂತಹ ರಹಸ್ಯಗಳ ವಿವರಣೆಯ ಒಂದು ಕಾರ್ಯಕ್ರಮವಾಗಿದೆ ಕೇಳಿರಿ ಆಶೀರ್ವಾದ ಹೊಂದಿಕೊಳ್ಳಿರಿ ನಿಮಗೆ ಪ್ರಶ್ನೆಗಳಿದ್ದಲ್ಲಿ ನಮ್ಮೊಟ್ಟಿಗೆ ನೀವು ಮಾತನಾಡಬೇಕಾದರೆ ನಮ್ಮ ಮೊಬೈಲ್ ಸಂಖ್ಯೆಯನ್ನು ನೀವು ಬರೆದಿಟ್ಟುಕೊಳ್ಳೋದಾದರೆ ನಮ್ಮನ್ನು ಸಂಪರ್ಕಿಸಬಹುದು ನಮ್ಮ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ಸೊನ್ನೆ ಎರಡು ಆರು ಸೊನ್ನೆ ಆರು ನಾಲ್ಕು ಐದು ಮೂರು ಕ್ರಿಸ್ತನ ಪವಿತ್ರ ಹೆಸರಿನಲ್ಲಿ ತಮ್ಮೆಲ್ಲರಿಗೂ ವಂದನೆ ಮತ್ತೊಂದು ಸತ್ಯಭೇದದ ಅಧ್ಯಯನಕ್ಕೆ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಈ ದಿವಸದಲ್ಲಿ ತಾಳ್ಮೆ ಮಾನವನಿಗೆ ಎಷ್ಟು ಪ್ರಾಮುಖ್ಯ ಎನ್ನುವುದರ ಕುರಿತು ಆಲೋಚನೆ ಮಾಡುತ್ತಾ ಇದ್ದೇವೆ ಮನುಷ್ಯನ ಜೀವಿತದಲ್ಲಿ ನಾವು ಅನೇಕ ವೇಳೆ ಕಳೆದುಕೊಳ್ಳುವಂತ ಸುಲಭವಾಗಿ ಇಲ್ಲದೆ ಹೋಗುವಂತ ಸ್ಥಿತಿ ಎಂಬುದಾಗಿ ಹೇಳುವುದಾದರೆ ಅದು ತಾಳ್ಮೆ ತಾಳ್ಮೆಯೇ ಇಲ್ಲ ಎನ್ನುವುದನ್ನ ಅನೇಕ ಸಾರಿ ಕೇಳಿಸಿಕೊಂಡಿದೆ ತಾಳ್ಮೆ ಕಳೆದುಕೊಂಡಂತ ಪರಿಸ್ಥಿತಿಯಲ್ಲಿ ಆಗು ಹೋಗುವಂತ ಘಟನೆಗಳು ಅವಘಡಗಳು ಅದರಿಂದ ಆಗುವಂತ ತೊಂದರೆಗಳು ಸಿಲುಕಿಕೊಳ್ಳುವಂತ ಇಕ್ಕಟ್ಟಿನ ಪರಿಸ್ಥಿತಿಗಳು ಇವೆಲ್ಲವೂ ಕೂಡ ನಮ್ಮ ಜೀವಿತ ಕಾಲದಲ್ಲಿ ಅನುಭವ ಮಾಡಿದ್ದೇವೆ ಹಾಗಾಗಿ ತಾಳ್ಮೆ ಸೌಮ್ಯವಾದಂಥ ಗುಣಕ್ಕೆ ಅದೆ ತಾಳ್ಮೆ ಮಾನಸಿಕವಾಗಿ ಎಲ್ಲ ಒತ್ತಡಗಳನ್ನು ಹಿಡಿದಿಟ್ಟುಕೊಂಡು ನಮ್ಮ ಬಾಳಿನುದ್ದಕ್ಕೂ ಪರಸ್ಪರ ಒದಗಿ ಬರುವಂಥ ಪ್ರತಿಯೊಂದು ಸನ್ನಿವೇಶಕ್ಕೂ ನಮ್ಮ ಪ್ರತಿಕ್ರಿಯೆ ಹೇಗಿದೆ ಎನ್ನುವಂಥದ್ದನ್ನು ತಾಳ್ಮೆ ಸೂಚಿಸುತ್ತದೆ ಹಾಗಾಗಿ ಪ್ರಿಯರೇ ತಾಳ್ಮೆ ಮನುಷ್ಯನ ಜೀವಿತಕ್ಕೆ ಬಹಳ ಪ್ರಾಮುಖ್ಯವಾದಂಥ ಅಂಶ ಇದನ್ನು ಕಳೆದುಕೊಂಡಂಥ ಮನುಷ್ಯರು ನಾವು ಆಗಿದ್ದೇವೆ ನಮ್ಮ ವೈಯಕ್ತಿಕವಾದಂಥ ಜೀವಿತಗಳಲ್ಲಿಯೂ ಕೂಡ ಅನೇಕ ವೇಳೆ ತಾಳ್ಮೆಗೆಟ್ಟು ನಡೆಯುವಂಥ ಸ್ವಾಭಾವಿಕವಾದಂಥ ಮನುಷ್ಯರಾಗಿ ಕಾಣಿಸಿಕೊಂಡು ಈ ತಾಳ್ಮೆಯನ್ನು ಕಳೆದುಕೊಂಡಂಥ ಪರಿಸ್ಥಿತಿಯಲ್ಲಿ ದೇವರ ವಾಕ್ಯಕ್ಕೆ ವಿರುದ್ಧವಾಗಿಯೂ ದೇವರ ವಾಕ್ಯದ ಅಡಿಧಾವನೆಗಳಲ್ಲಿ ನಡೆದೇ ಹೋಗುವಂಥ ಪರಿಸ್ಥಿತಿಗಳಲ್ಲಿಯೂ ಮತ್ತು ಕರ್ತನ ನಾಮಕ್ಕೆ ಅನೇಕ ವೇಳೆ ಅಪಮಾನ ಅಪಕೀರ್ತಿಯನ್ನ ತರುವಂತ ಸಂದಿಗ್ಧ ಸ್ಥಿತಿಗತಿಗಳಿಗೂ ನಾವು ನಮ್ಮನ್ನ ಒಪ್ಪಿಸಿ ಕೊಟ್ಟಿದ್ದೇವೆ ಎನ್ನುವುದಾದರೆ ಬಹಳ ಅತಿಶಯೋಕ್ತಿಯಾದಂಥ ಸಂಗತಿಯೇನು ಏನು ಅಲ್ಲಿ ಹಾಗಾಗಿ ಮಾನವನ ಜೀವಿತದಲ್ಲಿ ಈ ತಾಳ್ಮೆ ಬಹಳ ಸ್ಥಿರಚಿತ್ತವಾದಂಥ ಬದುಕಿನ ಒಂದು ರೂಪುರೇಷೆ ತಾಳ್ಮೆಯನ್ನ ಹಿಡಿದಿಟ್ಟುಕೊಂಡು ಅದನ್ನ ನಿಯಂತ್ರಣದಲ್ಲಿ ನಮ್ಮ ಜೀವಿತಗಳನ್ನು ರೂಪಿಸಿಕೊಂಡದ್ದೇ ಆದರೆ ನಮಗಿಂತ ಗಟ್ಟಿಗರಾದಂಥ ಮನುಷ್ಯರು ಒಳ್ಳೆಯ ತನವನ್ನ ಬೆಳೆಸಿಕೊಂಡಂತ ಮಾನವರು ದೇವರಿಗೆ ಮೆಚ್ಚುಗೆಯಾದಂಥ ಬದುಕನ್ನು ರೂಢಿಸಿಕೊಂಡು ಬದುಕಿದ್ದೇವೆ ಎನ್ನುವಂಥದ್ದನ್ನು ಸಾರಿ ಹೇಳುವಂಥ ಅನೇಕ ವೇಳೆ ಸಾಕ್ಷಿಯ ಜೀವಿತವನ್ನ ನಡೆಸುವಂಥ ಮನುಷ್ಯರು ದೇವರು ಆರಿಸಿಕೊಂಡಂತ ವ್ಯಕ್ತಿಗಳು ಎನ್ ಎನ್ನಿಸಿಕೊಳ್ಳುವುದಾದರೆ ತಪ್ಪೇನೂ ಇಲ್ಲ ಹಾಗಾಗಿ ತಾಳ್ಮೆ ಒಂದು ಅನುಭವದ ಮಾತು ತಾಳ್ಮೆ ಅನುಭವಕ್ಕೆ ಬರುವಂಥದ್ದು ತಾಳ್ಮೆ ಆನಂದಕರವಾದಂಥ ಜೀವಿತಕ್ಕೆ ನಮ್ಮನ್ನು ನಡೆಸುವಂಥದ್ದು ಮತ್ತು ತಾಳ್ಮೆಯ ಮೂಲಕ ನಮ್ಮ ಎಲ್ಲ ಸ್ಥಿತಿಗತಿಗಳನ್ನ ನಾವು ದೇವರ ಮಾರ್ಚ್ಯದ ಆ ಬರೋಳಕ್ಕಾಗಿ ಸಿದ್ಧಪಡಿಸಿಕೊಳ್ಳುವಂಥ ಒಂದು ಶ್ರೇಷ್ಠವಾದಂಥ ಬದುಕಿನ ರೂಪುರೇಷೆ ಎನ್ನುವುದರಲ್ಲಿ ಯಾವ ಸಂಸ್ಥೆಯಿಲ್ಲ ಹಾಗಾಗಿ ತಾಳ್ಮೆಯನ್ನ ರೂಪಿಸಿಕೊಂಡಂಥ ಮಾನವನು ಬಹಳ ಉತ್ತಮವಾದಂಥ ಬದುಕನ್ನು ರೂಪಿಸಿಕೊಳ್ಳುವಂಥ ಸ್ಥಿತಿಗೆ ತನ್ನ ಆತನು ನಡೆಸಿಕೊಂಡು ಹೋಗುತ್ತಾನೆ ಎನ್ನುವುದಾದರೆ ಅದು ಕೂಡ ಬಹಳ ಸತ್ಯವಾಗಿ ಸತ್ಯಕ್ಕೆ ಸ್ಥಿರವಾದಂಥ ಮಾತೆ ಹೀಗಾಗಿ ಪೌಲನು ರೋಮಾಪುರದವರಿಗೆ ಬರೆಯುವಂತ ಪತ್ರಿಕೆಯಲ್ಲಿ ಹದಿನೈದನೇ ಅಧ್ಯಾಯದ ಐದನೆಯ ವಾಕ್ಯದಲ್ಲಿ ನಾವು ಹೀಗೆ ನೋಡ್ತೇವೆ ಆತನು ಹೀಗೆ ತಿಳಿಸುತ್ತಾನೆ ಆ ಸ್ಥಿರ ಚಿತ್ತವನ್ನು ಆಭರಣೆಯನ್ನು ಕೊಡುವ ದೇವರು ನೀವು ಕ್ರಿಸ್ತ ಏಸುವನ್ನು ಅನುಸರಿಸಿ ಒಂದೇ ಮನಸ್ಸುಳ್ಳವರಾಗಿರುವಂತೆ ನಿಮಗೆ ದಯ ಪಾಲಿಸಲಿ ಆ ಸ್ಥಿರಚಿತ್ತವನ್ನು ಆಧರಣೆಯನ್ನು ಕೊಡುವ ದೇವರು ಎರಡು ವಾಕ್ಯಗಳು ಬಹಳ ವಿಶೇಷವಾದದ್ದು ಪೌಲಗಳು ತಿಳಿಸುವಂತ ಆರೋಮರದ ಸಭೆಯವರಿಗೆ ಆತನು ತಿಳಿಸುತ್ತಾನೆ ತಾಳ್ಮೆ ಎನ್ನುವಂಥದ್ದು ಸ್ಥಿರಚಿತ್ತ ಮತ್ತು ಅದು ಮನುಷ್ಯನ ಜೀವಿತಕ್ಕೆ ಆಧರಣೆ ಇದನ್ನ ಕೊಡುವಾತನು ದೇವರು ನಾವು ಈ ತಾಳ್ಮೆಯನ್ನ ಈ ಸ್ಥಿರ ಚಿತ್ತವನ್ನ ದೇವರು ಒದಗಿಸಿ ಕೊಡುತ್ತಾನೆ ಎಂಬುದಾಗಿ ನಂಬುವುದಾದರೆ ಕ್ರಿಸ್ತ ಈಸುವಿನಲ್ಲಿ ಇರುವಂತ ಆ ಸಿದ್ಧಾಂತಕವಾದಂತ ಬದುಕನ್ನು ನಾವು ಅನುಸರಿಸಿ ಆತನೊಟ್ಟಿಗೆ ನಮ್ಮ ಮನಸ್ಸನ್ನ ಒಂದೇ ಹೆಚ್ಚಿನಲ್ಲಿ ರೂಪಿಸಿ ಕೊಂಡದ್ದೇ ಆದರೆ ನಮಗೆ ದೇವರು ದಯಪಾಲಿಸಿ ಇರುವಂತ ಆ ತಾಳ್ಮೆಯನ್ನ ಹೊಂದಿಕೊಳ್ಳಲಿಕ್ಕೆ ಸಾಧ್ಯ ಹಾಗಾಗಿ ಏಸು ಕ್ರಿಸ್ತನ ಜೀವಿತವನ್ನ ನಾವು ಗಮನಿಸಿ ನೋಡುವಾಗ ಆತನಲ್ಲಿ ಅಗಾಧವಾದಂಥ ತಾಳ್ಮೆ ಇತ್ತು ಅಗಾಧವಾದಂಥ ಪ್ರೀತಿ ಇತ್ತು ಅಗಾಧವಾದಂಥ ನಿಷ್ಠೆಯ ಬದುಕನ್ನ ಆತನು ರೂಢಿಸಿಕೊಂಡಿದ್ದನು ಮಾತ್ರವಲ್ಲದೆ ತಂದೆಯ ಚಿತ್ತಕ್ಕೆ ತನ್ನನ್ನ ಒಳಪಡಿಸಿಕೊಂಡವನಾಗಿ ಇಹಲೋಕದ ಜೀವಿತದಲ್ಲಿ ತಂದೆಯ ಕಾರ್ಯವನ್ನ ನಡೆಸುವುದಕ್ಕೋಸ್ಕರ ನನ್ನನ್ನು ಮುಳುಪಾಗಿ ಇರಿಸಿಕೊಂಡಿದ್ದರು ಈ ಒಂದು ಅಂಶವನ್ನ ನಮ್ಮ ಜೀವಿತಗಳಲ್ಲಿ ಪರಿಗಣಿಸುವುದಾದರೆ ಒಂದು ಉದ್ದೇಶ ಜೀವಿತದ ಒಂದು ಕ್ರಮ ಬದ್ಧತೆ ಮತ್ತು ಅದರಲ್ಲಿ ಅಗಾಧವಾದಂಥ ವಿಶ್ವಾಸ ಕ್ರಿಸ್ತ ಯಸುವಿನ ಇದ್ದ ಕಾರಣ ಆತನ ಎಲ್ಲವನ್ನ ಸಹಿಸಿಕೊಂಡು ತಾಳ್ಮೆಯಿಂದ ತನ್ನ ತಂದೆಯ ಚಿತ್ತವನ್ನ ಈಹಲೋಕದಲ್ಲಿ ನೆರವೇರಿಸುವುದಕ್ಕೆ ತನ್ನನ್ನು ತೊಡಗಿಸಿಕೊಂಡನು ಈ ಕಾರಣದಿಂದ ತಿಮೋತಿಯನಿಗೆ ಬರೆಯುವಂತ ಪತ್ರಿಕೆಯಲ್ಲಿ ಪೌಲನು ಎರಡನೆಯ ತಿಮೋತಿಯನಿಗೆ ಬರೆಯುವಂಥ ಪತ್ರಿಕೆಯಲ್ಲಿ ಮೂರನೇ ಅಧ್ಯಾಯದ ಹನ್ನೆರಡನೆಯ ವಾಕ್ಯದಲ್ಲಿ ನಾವು ಹೀಗೆ ನೋಡುತ್ತೇವೆ ಕ್ರಿಸ್ತ ಏಸುವಿನಲ್ಲಿ ಸದ್ಭಕ್ತರಾಗಿ ಜೀವಿಸುವುದಕ್ಕೆ ಮನಸ್ಸು ಮಾಡುವವರೆಲ್ಲರೂ ಹಿಂಸೆಗೆ ಒಳಗಾಗುವರು ಹಿಂಸೆಗೆ ಒಳಗಾಗುವರು ಎಂಬುದಾಗಿ ಹೇಳುವಾಗ ಇದಕ್ಕೆ ವಿರುದ್ಧವಾದಂಥ ಕ್ರಿಯೆ ಕಳೆದುಕೊಳ್ಳುವಂಥದ್ದು ತಾಳ್ಮೆ ಮನುಷ್ಯ ಯಾವಾಗ ತಾಳ್ಮೆಯನ್ನು ಕಳೆದುಕೊಳ್ಳುತ್ತಾನೆ ಎಂಬುದಾಗಿ ನಾವು ಆಲೋಚಿಸುವುದಾದರೆ ಕಷ್ಟಗಳು ಬಂದಾಗ ಸಂಕಟಗಳು ಮುಟ್ಟಿಕೊಳ್ಳುವಾಗ ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ಆತನನ್ನ ಹೀಯಾಳಿಸುವಾಗ ಹೇಳಿಕೊಳ್ಳಲಾರದ ಪರಿಸ್ಥಿತಿಗಳಲ್ಲಿ ಆತನು ಸಿಲುಕಿಕೊಳ್ಳುವಾಗ ತಾಳ್ಮೆಗೆ ಮನುಷ್ಯನ ಸಹಜ ಗುಣ ಎಂಬುದಾಗಿ ನಾವು ಈಗಾಗಲೇ ಪರಿಗಣಿಸಿದ್ದೇವೆ ಹಾಗಾಗಿ ದೇವರ ವಾಕ್ಯದ ದೃಷ್ಟಿಯಲ್ಲಿ ಯಾವಾಗ ದೇವರ ವಾಕ್ಯಕ್ಕೆ ವಿಧೇಯರಾಗಿ ದೇವರ ವಾಕ್ಯಗಳನ್ನೇ ಒಳಗೊಂಡಂತ ಜೀವಿತದಲ್ಲಿ ನಿಮ್ಮನ್ನು ನೀವು ರೂಪಿಸಿಕೊಂಡು ಆ ಸಂಭಕ್ತರ ಜೀವಿತದಲ್ಲಿ ನಿಮ್ಮನ್ನು ತೊಡಗಿಸಿಕೊಳ್ಳುವಾಗ ವಿಶೇಷವಾಗಿ ಕ್ರಿಸ್ತ ಏಸುವಿನಲ್ಲಿ ಸದ್ಭಕ್ತರಾಗಿ ಜೀವಿಸುವುದಕ್ಕೆ ಮನಸ್ಸು ಮಾಡುವವರೆಲ್ಲರೂ ಹಿಂಸೆಗೆ ಒಳಗಾಗುವ ಎಂಬುದಾಗಿ ಸತ್ಯವೇದವು ಪ್ರಕಟ ಮಾಡಿ ಅದೇ ಮಾನವರಿಗೆ ಹಿಂಸೆ ಎನ್ನುವಂಥದ್ದು ಹೊಸತಲ್ಲ ಅದು ಸರ್ವೇ ಸಾಮಾನ್ಯವಾದಂಥ ಒಂದು ಪ್ರಕ್ರಿಯವಾದಂಥ ಬದುಕು ಹಿಂಸೆಗೆ ಒಳಗಾಗುವಂಥದ್ದು ಎಲ್ಲರಿಗೂ ಉಂಟಾಗುವಂಥ ಸಹಜ ಕ್ರಿಯೆ ಅದರಲ್ಲೂ ನೀತಿ ನ್ಯಾಯ ಸದ್ಭಕ್ತಿಕೆ ಪ್ರೀತಿ ವಿಶ್ವಾಸ ನಂಬಿಕೆ ನಿರೀಕ್ಷೆ ಸಾಧತ್ವ ಶಮೇದಮೆ ಇಂಥವುಗಳನ್ನ ಒಗ್ಗೂಡಿಸಿಕೊಂಡು ಜೀವಿಸುವಾಗ ಇವೆಲ್ಲವೂ ಕೂಡ ದೇವರಿಗೆ ಮೆಚ್ಚುಗೆಯಾದಂಥ ಕ್ರಿಯೆಗಳು ಇವುಗಳನ್ನು ಒಗ್ಗೂಡಿಸಿಕೊಂಡು ಜೀವಿಸುವಾಗ ಬಹುಶಃ ಹಿಂಸೆ ಎನ್ನುವಂಥದ್ದು ಹಿಂಬಾಗಿಲಲ್ಲೇ ನಿಂತು ನಮ್ಮನ್ನ ಅನೇಕ ವೇಳೆ ಸಂಧಿಸುತ್ತಿರುವಂಥದ್ದು ಆಗಿಯದೆ ಎಂಬುದಾಗಿ ಹೇಳುವುದಾದರೆ ತಪ್ಪೇನೂ ಅಲ್ಲ ಹಾಗಾಗಿ ಅವನನ್ನು ಮೂರ್ಗೆ ಬರೆಯುವಾಗ ತನ್ನ ಎದರನೇ ಪತ್ರಿಕೆಯಲ್ಲಿ ಬಹಳ ಅರ್ಥಗರ್ಭಿತವಾಗಿ ಬರೆಯುತ್ತಾನೆ ಯಾವಾಗ ಮನುಷ್ಯನು ಕ್ರಿಸ್ತಯುವಿನಲ್ಲಿ ಸದ್ಭಕ್ತರಾಗಿ ಜೀವಿಸುವುದಕ್ಕೆ ಮನಸ್ಸು ಮಾಡುತ್ತಾರೋ ಅವರು ಹಿಂಸೆಗೆ ಒಳಗಾಗುವುದು ಆ ಕಾರಣ ಹಿಂಸೆಗೆ ಒಳಗಾಗುವಾಗ ತಾಳ್ಮೆ ಕಳೆದುಕೊಳ್ಳದ ತಾಳ್ಮೆಯ ಅನುಭವವನ್ನು ತಾಳ್ಮೆಯ ಅನುಭವ ಸಿದ್ಧಿಯನ್ನು ತಾಳ್ಮೆಯಿಂದ ಆಗುವಂತ ಅನೇಕ ಅನುಕೂಲತೆಗಳನ್ನ ಹೊಂದಿಗೊಂದ ಜೀವಿತ ಮನುಷ್ಯನಿಗೆ ಎಷ್ಟೋ ಉತ್ತಮ ಎನ್ನುವಂತ ಸಂದೇಶವನ್ನ ಈ ವಾಕ್ಯದಲ್ಲಿ ನಾವು ನೋಡುತ್ತೇವೆ ಇದೇ ವಾಕ್ಯದ ಇದೇ ಅಧ್ಯಾಯದ ಇದೇ ಭಾಗದ ಹಿಂದಿನ ವಾಕ್ಯ ಅಂದರೆ ಹನ್ನೊಂದನೆಯ ವಾಕ್ಯವನ್ನ ನೋಡುವುದಾದರೆ ನಾನು ಎಂತೆಂಥ ಹಿಂಸೆಗಳನ್ನ ಸಹಿಸಿಕೊಂಡೆನು ಅವೆಲ್ಲವುಗಳಿಂದ ಕರ್ತನು ನನ್ನನ್ನು ಬಿಡಿಸಿದನು ಅವನನ್ನು ತಿಮ್ಮೋತಿಯನಿಗೆ ಬರೆಯುವಾಗ ಎರಡನೇ ಪತ್ರಿಕೆ ಮೂರನೇ ಅಧ್ಯಾಯದ ಹನ್ನೆರಡನೇ ವಾಕ್ಯದಲ್ಲಿ ನಾವು ಈಗಾಗಲೇ ನೋಡಿದ್ದೇವೆ ಸದ್ಭಕ್ತರಾಗಿ ಜೀವಿಸಬೇಕೆಂದಿರುವವರೆಲ್ಲರಿಗೂ ಹಿಂಸೆ ಆಗ್ತದೆ ಅದನ್ನು ತನ್ನ ಅನುಭವದಲ್ಲಿ ಆತನು ಹೀಗೆ ಲಿಖಿತ ಮಾಡಿದನು ಹನ್ನೊಂದನೇ ವಾಕ್ಯದಲ್ಲಿ ನಾನು ಎಂತೆಂತ ಹಿಂಸೆಗಳನ್ನ ಸಹಿಸಿಕೊಂಡೆನು ಈ ಎಲ್ಲ ಹಿಂಸೆಗಳನ್ನು ಸಹಿಸಿಕೊಳ್ಳುವಾಗ ಅವರೊಳಗಿಂದ ಎಲ್ಲವುಗಳಿಂದ ಕರ್ತನು ನನ್ನನ್ನ ಬಿಡಿಸಿದನು ತಾಳ್ಮೆ ಪರದೈಸಿನ ಒಂದು ಸ್ವತ್ತು ಅದು ಅಲ್ಲಿಂದಲೇ ಕೊಡಲ್ಪಡುವಂಥದ್ದು ಅದು ದೇವರ ಕೃಪೆಯಿಂದ ದೊರೆಯುವಂಥದ್ದು ದೇವರು ಮಾನವನಿಗೆ ಕೊಡುವಂತ ಒಂದು ಶ್ರೀ ರಕ್ಷೆ ಆದುದರಿಂದ ನಾವು ತಾಳ್ಮೆಯನ್ನ ತಂದೆಯಾದ ದೇವರಿಂದ ಬೇಡಿಕೊಂಡು ಕ್ರಿಸ್ತ ಏಸುವನ್ನ ಮೂಲಕವಾಗಿ ಪವಿತ್ರಾತ್ಮನ ಅನ್ಯೂನತೆಯಲ್ಲಿ ಅದನ್ನು ಹೊಂದಿಕೊಳ್ಳಬೇಕಾದದ್ದು ಅವಶ್ಯಕ ಈ ತಾಳ್ಮೆಯನ್ನ ಹೊಂದಿಕೊಳ್ಳುವುದಕ್ಕೆ ನಾವು ಯಾವ ರೀತಿಯಲ್ಲಿ ನಮ್ಮನ್ನ ಸಿದ್ಧಪಡಿಸಿಕೊಳ್ಳಬೇಕೆಂಬುದಾಗಿ ನೋಡುವಾಗ ಪೌಲನೂರುಮಾಪುರದವರಿಗೆ ಬರೆಯುವಂತ ಪತ್ರಿಕೆ ಹನ್ನೆರಡನೇ ಅಧ್ಯಾಯದ ಹನ್ನೆರಡನೇ ವಾಕ್ಯದಲ್ಲಿ ಹೀಗೆ ನೋಡ್ತೇವೆ ಕ್ರೈಸ್ತರು ನಿರೀಕ್ಷಿಸುವ ಮಹಾಪದವಿಯನ್ನು ನೆನೆಸಿ ಉಲ್ಲಾಸವಾಗಿರಿ ಉಪದ್ರವದಲ್ಲಿಯೂ ಸೈರನ್ಯ ಉಳ್ಳವರಾಗಿರ್ರಿ ಬೇಸರಗೊಳ್ಳದೆ ಪ್ರಾರ್ಥನೆ ಮೂರು ಸಂಗತಿಗಳನ್ನ ಆತನು ಪ್ರಾಮುಖ್ಯವಾಗಿ ನಮಗೆ ತಿಳಿಸುತ್ತಾನೆ ತಾಳ್ಮೆಯನ್ನ ಸಂಪಾದಿಸಿಕೊಳ್ಳಬೇಕು ತಾಳ್ಮೆಯನ್ನ ಸಿದ್ಧಾಂತಗೊಳಿಸಿಕೊಳ್ಳಬೇಕು ತಾಳ್ಮೆಯನ್ನ ಸಿದ್ಧಿಗೊಳಿಸಿಕೊಳ್ಳಬೇಕು ಆಗ ಮೊದಲು ಕ್ರಿಸ್ತ ಕ್ರಿಸ್ತುವಿನಿಂದ ನಮಗೆ ಉಂಟಾಗುವಂತ ಮಹಾಪದವಿಯನ್ನ ನಾವು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು ಎರಡನೆಯದಾಗಿ ಆ ಮಹಾಪದವಿಯನ್ನ ನೆನಪಿನಲ್ಲಿಟ್ಟುಕೊಂಡವರಾಗಿ ಎಂತಹ ಪರಿಸ್ಥಿತಿಗಳನ್ನ ಎದುರಿಸುವ ಸ್ಥಿತಿಗಳು ಬಂದಾಗ್ಯೂ ಉಲ್ಲಾಸದಿಂದ ಎಲ್ಲದರಲ್ಲಿಯೂ ಸೈರಣ್ಯ ಉಳ್ಳವರಾಗಿ ಬಹಳ ಗಟ್ಟಿತರದಿಂದ ಇವೆಲ್ಲವುಗಳನ್ನ ಛೇದಿಸಿಕೊಂಡು ಬೇಸರಗೊಳ್ಳದೆ ಪ್ರಾರ್ಥನೆಯಲ್ಲಿ ಬಲವನ್ನು ಹೊಂದಿ ತಾಳ್ಮೆಯಿಂದ ಜೀವಿಸಬೇಕೆನ್ನುವಂಥದ್ದು ಪೌಲನ ಸಿದ್ಧಾಂತ ಪ್ರೀತಿಯುಳ್ಳ ದೈವ ಜನರೇ ತಾಳ್ಮೆ ಕಳೆದುಕೊಳ್ಳುವಂಥ ಹಿಂಸೆಗಳನ್ನ ಅನುಭವಿಸಲಿಕ್ಕೆ ಬಂದ ಹಾಗೆ ಹಾಗಾಗಿ ಹಿಂಸೆ ನಮ್ಮನ್ನ ತುಳಿದು ಹಾಕುವುದಕ್ಕಿಂತ ಮುಂಚಿತವಾಗಿ ನಾವು ಎಚ್ಚೆತ್ತು ಹಿಂಸೆಗಳನ್ನ ಒಡೆದು ಹಾಕುವುದಕ್ಕೆ ಬಲಗೊಳ್ಳುವಂತೆ ದೈವರು ಕೊಡುವಂತ ಮಹಾಪದವಿ ಆತನಲ್ಲಿ ದೊರೆಯುವಂಥ ಸೈರಣೆ ಆತನಲ್ಲಿ ಸಿಗುವಂತ ಉಲ್ಲಾಸ ಇವೆಲ್ಲವೂಗಳನ್ನು ಪ್ರಾರ್ಥನೆಯ ಬಲದಿಂದ ಹೊಂದಿಕೊಳ್ಳುವಂತೆ ಪೌಲನ್ನು ಸೂಚಿಸುತ್ತಾನೆ ಅದೇ ರೋಮಾಪುರದವರಿಗೆ ಬರೆದಂತ ಪೌಲನ ಪತ್ರಿಕೆಯಲ್ಲಿ ಯಾಕೆ ನಾವು ಇಂತಹ ಸ್ಥಿತಿಗತಿಗಳಲ್ಲಿಯೂ ಕೂಡ ಪ್ರಾರ್ಥನೆಯಲ್ಲಿ ತೊಡಗಿಕೊಳ್ಳಬೇಕೆಂಬುದಾಗಿ ನೋಡುವಾಗ ಐದನೇ ಅಧ್ಯಾಯ ರೋಮಾಪುರದವರಿಗೆ ಬರೆದಂತ ಪತ್ರಿಕೆ ನಾಲ್ಕನೆಯ ವಾಕ್ಯದಲ್ಲಿ ನಾವು ನೋಡ್ತೇವೆ ಯಾಕೆಂದರೆ ಉಪದ್ರವದಿಂದ ತಾಳ್ಮೆ ಹುಟ್ಟುತ್ತದೆ ತಾಳ್ಮೆಯಿಂದ ಅನುಭವ ಸಿದ್ಧಿ ಹುಟ್ಟುತ್ತದೆ ಅನುಭವದಿಂದ ನಿರೀಕ್ಷೆ ಯಾಕೆ ನಾವು ತಾಳ್ಮೆಯಿಂದ ಉಪದ್ರವಗಳನ್ನ ಹಿಂಸೆಗಳನ್ನ ಹುಟ್ಟಿದು ಹಾಕಬೇಕೆಂಬುದಾಗಿ ನೋಡುವಾಗ ಯಾಕೆಂದ್ರೆ ಕಷ್ಟಗಳು ಬರುವಾಗ ನಮ್ಮಲ್ಲಿ ತಾಳ್ಮೆ ಎನ್ನುವಂಥದ್ದು ಸಿದ್ಧಿಗೆ ಬರುವುದಕ್ಕೆ ಪ್ರಯತ್ನಿಸುತ್ತದೆ ಈ ತಾಳ್ಮೆಯಿಂದ ನಮ್ಮ ಅನುಭವ ಹೆಚ್ಚುತ್ತದೆ ನಮ್ಮ ಅನುಭವ ಹೆಚ್ಚುವಾಗ ನಮಗೆ ನಿರೀಕ್ಷೆ ಎನ್ನುವಂಥದ್ದು ಅಲಗೊಳ್ಳುತ್ತದೆ ಈ ಹೊತ್ತು ಇರುವಂಥ ಕಾಲ್ ಹಳೆದು ನಾಳೆ ಬಿಸಿಲಿನ ಸೂರ್ಯನನ್ನು ನೋಡುವುದಕ್ಕೆ ನಾವು ಸಿದ್ಧರಾಗೋಣ ಎನ್ನುವಂಥ ಹೊರ ಆ ನಿರೀಕ್ಷೆ ನಮ್ಮಲ್ಲಿ ಬೆಳೆಯುವುದಕ್ಕೆ ಸಾಧ್ಯ ಹಾಗಾಗಿ ಇಂತಹ ಕಷ್ಟಗಳು ಹಿಂಸೆಗಳು ತೊಂದರೆಗಳು ಕಣ್ಣೀರು ಇಕ್ಕಟ್ಟಿನ ಪರಿಸ್ಥಿತಿಗಳು ನಮ್ಮನ್ನು ಮುತ್ತಿಕೊಂಡಾಗಿಯೂ ಚಿಂತೆ ಮಹಾಪದವಿಯನ್ನು ನೆನೆಸಿ ಉಲ್ಲಾಸ ಪಡೋಣ ಸೈರನೇ ಪ್ರಾರ್ಥಿಸೋಣ ಪ್ರಾರ್ಥನೆ ನಮ್ಮನ್ನು ಬಲಗೊಳಿಸುವಲ್ಲಿ ಶಕ್ತಿಯುತವಾಗಿಯದೆ ತಾಳ್ಮೆಯನ್ನು ಹೆಚ್ಚಿಸುತ್ತದೆ ಉಲ್ಭವನ್ನ ಹೆಚ್ಚಿಸುತ್ತದೆ ಇದರಿಂದ ನಮ್ಮ ನಿರೀಕ್ಷಣಾ ಶಕ್ತಿಯು ಕೂಡ ನಮಗೆ ಹೆಚ್ಚುತ್ತದೆ ದೈವರಲ್ಲಿ ಶಕ್ತರಾಗಿ ಜೀವಿಸುವುದಕ್ಕೆ ಆಸ್ಪದ ಮಾಡಿ ಕೊಡುತ್ತದೆ ಕಡೆಯದಾಗಿ ಹತ್ತು ಇಪ್ಪತ್ತಾರರಲ್ಲಿ ನಾವು ನೋಡ್ತೇವೆ ದೇವರ ಚಿತ್ತವನ್ನು ನೆರವೇರಿಸಿ ವಾಗ್ದಾನದ ಫಲವನ್ನು ಹೊಂದಬೇಕಾದರೆ ನಮಗೆ ತಾಳ್ಮೆ ಬೇಕು ಇದು ಕಟ್ಟ ಕಡೆಯ ವಾಗ್ದಾನದ ಫಲ ದೇವರು ನಮಗೆ ಒಂದು ವಾಗ್ದಾನ ಕೊಟ್ಟಿದ್ದಾನೆ ಆ ವಾಗ್ದಾನದ ಫಲವನ್ನು ನಾವು ಅನುಭವಿಸಬೇಕಾದರೆ ದೇವರ ಚಿತ್ತವನ್ನು ನೆರವೇರಿಸಿ ವಾಗ್ದಾನದ ಫಲವನ್ನು ಹೊಂದಿಕೊಳ್ಳಬೇಕಾದರೆ ನಮಗೆ ಪ್ರಾಮುಖ್ಯವಾಗಿ ಬೇಕಾದದ್ದು ತಾಳ್ಮೆ ಕಾರಣ ತಾಳ್ಮೆ ನಮ್ಮೆಲ್ಲ ಜೀವಿತವನ್ನ ಸಿದ್ಧಿಗೆ ತರುವಂತದ್ದು ಹಾಂಕೆ ಅದೆ ಆಗುದರಿಂದ ಇಂತಹ ಪರಿಸ್ಥಿತಿಯಲ್ಲೇ ನಾವು ಜೀವಿಸುತ್ತಿದ್ದರೂ ಚಿಂತೆಯಿಂದ ತಾಳ್ಮೆಯನ್ನು ಕಳೆದುಕೊಳ್ಳದೆ ದೇವರ ಚಿತ್ತವನ್ನ ಅನುಸರಿಸಿ ನಡೆಯೋಣ ಹೀಗಾಗುವಂತ ದೇವರು ತಾನೇ ನಮ್ಮನ್ನು ಆಶೀರ್ವದಿಸಿ ನಡೆಸಲಿ ಆಮೇಲೆ